ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೋ ರೈತರಿಗೆ ಇದು ಹಬ್ಬ, ಖುಷಿಯಾಗುತ್ತೆ. ನಮ್ಮನೇಲಿ ಎಲ್ಲರೂ ಹೇಗೆ ಎಳ್ಳು ಬೆಲ್ಲ ಮಾಡ್ತೀವಿ, ತಿಂತೀವಿ, ಎಲ್ಲರೂ ಜೊತೆಗೆ ಚೆನ್ನಾಗಿರ್ತೀವಿ, ಅದೇ ಒಂದು ಖುಷಿ. ಮೊದಲನೇ ವರ್ಷದಲ್ಲಿ ಮೊದಲನೇ ಹಬ್ಬ, ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಗವಿಗಂಗಾಧರಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ವರ್ಷ ಮಾಡೋ ಹಾಗೆಯೇ ಸಂಕ್ರಾಂತಿ ಹಬ್ಬ ಮಾಡ್ತೀವಿ. ಕಬ್ಬು, ಕಡಲೆಕಾಯಿ, ಗೆಣಸು ಇದನ್ನೆಲ್ಲ ತಂದು ಎಳ್ಳು ಬೆಲ್ಲ ಮಾಡಿ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ಪ್ರತಿ ವರ್ಷ ಗವಿಗಂಗಾಧರೇಶ್ವರಕ್ಕೆ ಬರ್ತೀವಿ. ಇಲ್ಲಿ ವಿಶೇಷತೆ ಇದೆಯಲ್ಲ, ಇವತ್ತಿನ ದಿವಸ ಸೂರ್ಯನ ರಶ್ಮಿ ಶಿವನ ಒಂದು ಲಿಂಗದ ಮೇಲೆ ಬರುತ್ತೆ, ಅದೇ ದೊಡ್ಡ ಒಂದು ವಿಶೇಷ. ಅದೊಂದು ಅದ್ಭುತ ಥರನೇ ನಮಗೆ ದೇವರದು ಒಂದು ಏನೋ ಒಂದು ಶಕ್ತಿ ಇದೆ, ಮಹಾಚೇತನ ಶಕ್ತಿ ಇದೆ ಅನ್ನೋದನ್ನು ನಾವು ಅಲ್ಲಿ ಗುರುತಿಸ್ಬೋದು ಅನ್ನೋದು. ಈಗಲೂ ಈ ನಾವೆಲ್ಲ ಹೇಗೆ ಇದ್ದೀವಿ, ಒಂದು ಜನರನ್ನೆಲ್ಲ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ಅಲ್ಲೊಂದು ದೇವ್ರ ಸಂಕೇತ ಇದೆ ಅನ್ನೋದನ್ನು ಈ ಹಬ್ಬದ ದಿವಸ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸಮಸ್ತ ಜನತೆಗೂ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಗವಿಗಂಗಾಧರೇಶ್ವರ ಟೆಂಪಲ್ಗೆ ಸುಮಾರು 7-8 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಸಂತೋಷ ಆಗುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಅದರಲ್ಲೂ ಇವತ್ತು ಹೊಸ ಮಕರ ಸಂಕ್ರಾಂತಿ ದಿನದಿಂದ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ನೀವು ಮನೆಯಲ್ಲಿ ಯಾವ ಥರ ಆಚರಣೆ ಮಾಡ್ತೀರಾ? ಹಾಂ ಸರ್, ಪ್ರತಿ ವರ್ಷವೂ ವಿಶೇಷತೆ ಏನಂದರೆ ಗೆಣಸು, ಕಬ್ಬು ಮತ್ತು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು ಎಲ್ಲರಿಗೂ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಸಂಕ್ರಾಂತಿ ಹಬ್ಬ, ನಾವು ಬೆಳಗಿನ ಜಾವ ಎದ್ದು ಹೊಸ ಒಂದು ಕನ್ನಡದಲ್ಲಿ ಸಂಕ್ರಾಂತಿ ಅಂತ ಹೇಳ್ತೀವಿ, ಒಂದು ಹೊಸ ಕ್ರಾಂತಿಯನ್ನು ಅಥವಾ ನಮ್ಮ ಜೀವನದಲ್ಲಿ ಒಂದು ಹೊಸ ಘಟ್ಟವನ್ನು ಅಥವಾ ಹೊಸ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಹಬ್ಬವನ್ನು ಮೂಲವಾಗಿಟ್ಕೊಳ್ತೇವೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಸುಗ್ಗಿ ಅಂತ ಏನು ಹೇಳ್ತೀವಿ ಅಂದರೆ ರೈತರು ಎಲ್ಲ ಬೆಳೆಗಳನ್ನು ಬೆಳೆದು ಇಡೀ ಜಗತ್ತಿಗೆ ಅನ್ನ ಕೊಡುವಂಥವರು ರಾಶಿಯನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ ಇಡೀ ಜಗತ್ತು ಸಂತೋಷದಾಯಕವಾಗಿರಲಿ ಅಂತ ಹೇಳಿ ಆರೈಸುವಂತಹ ಒಂದು ದಿನ. ಈ ಒಂದು ಶುಭ ಸಂದರ್ಭದಲ್ಲಿ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ನಾವು ಬೆಳಗಿನ ಜಾವ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮಗೆ ಈ ದೇವಸ್ಥಾನ ಬಹಳ ಪ್ರೀತಿಯ ಹಾಗೂ ತುಂಬ ವಿಶ್ವಾಸ ಇರುವಂತಹ ದೇವಸ್ಥಾನ. ಇಲ್ಲಿ ಸೂರ್ಯರಶ್ಮಿಯೇ ತನ್ನ ಪಥವನ್ನು ಬದಲಾಯಿಸೋದಕ್ಕಿಂತ ಮುಂಚೆ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೊಂಡು ಆನಂತರ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ, ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಯಿಸುವಂತಹ ಈ ಒಂದು ಒಳ್ಳೆಯ ದಿನ ಎಲ್ಲರಿಗೂ ಶುಭವಾಗಲಿ, ಸಂಕ್ರಾಂತಿ ಹಬ್ಬ ಶುಭವನ್ನು ತಂದುಕೊಡಲಿ. ನಮಸ್ಕಾರ.
ಹಂಚ್ತೀವಿ. ಅದ್ರ ಜೊತೆಗೆ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಳನ್ನೆಲ್ಲ ಬೇಯಿಸಿ ಅದಕ್ಕೆ ಕಬ್ಬು, ಪೊಂಗಲ್ಲು ಎಲ್ಲ ಮಾಡಿ ಹಸುಗೆ ಇಟ್ಟು ಪೂಜೆ ಮಾಡ್ತೀವಿ. ವರ್ಷ ವರ್ಷ ಬರ್ತೀನಿ ಅಪ್ಪ ಜೊತೆ, ವರ್ಷ ವರ್ಷ ಮಿಸ್ ಮಾಡಲ್ಲ. ಸ್ವಲ್ಪ ಬೇಗ ಬರ್ತಿದ್ದೆ, ಇವತ್ತು ಸ್ವಲ್ಪ ಲೇಟಾಗಿ ಬಂದೆ, ಇವತ್ತೇನಷ್ಟು ರಶ್ ಇಲ್ಲ. ಖುಷಿ ಆಗುತ್ತೆ, ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ, ನಂಬಿದ್ದೀನಿ. Thank you.
ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ಇಲ್ಲಿ ಕರ್ಕೊಂಡು ಬರ್ತಾಯಿದ್ದಾರೆ. ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ ದೇವಸ್ಥಾನಕ್ಕೆ ಬಂದು ಈ ದರ್ಶನ ಪಡ್ಕೊಳ್ಳೋದು. ಮಹತ್ವ ಏನು ಅಂತ ಅಂದರೆ, ಮಕರ ಸಂಕ್ರಾಂತಿ ದಿನ ಸೂರ್ಯ ಬಂದು ಶಿವನ ಇದ್ರ ಮೇಲೆ ಲಿಂಗದಿಂದ ಸ್ಪರ್ಶ ಪಡೆಯುತ್ತೆ. ಸೊ ಹಾಗಾಗಿ ತುಂಬಾ ಧನ್ಯವಾಗ್ತೀವಿ ನಾವು ಇದೊಂದು ದರ್ಶನ ಪಡ್ಕೊಳ್ಳೋದಕ್ಕೆ. ಸಂಕ್ರಾಂತಿ ಹಬ್ಬ ಮನೆಯಲ್ಲಿ ಯಾವ ಥರ ಆಚರಣೆ? ನಾವು ಎಳ್ಳು ಬೆಲ್ಲನ ಬೀರ್ತೀವಿ ಮನೆ ಮನೆಗೂ ಹೋಗಿ. ಸೊ ಬೆಳಗ್ಗೆನೇ ಎಲ್ಲ ಸ್ನಾನಗಳು ಮಾಡಿಕೊಂಡು ನೀಟಾಗಿ ಒಂದು ಪೂಜೆಯನ್ನು ಆಚರಿಸಿ ಶಿವನಿಗೆ ಉಪವಾಸ ಇದ್ದು ನಾವು ಅದರ ಮುಖಾಂತರ ನಾವು ಹಬ್ಬವನ್ನು ಆಚರಿಸ್ತೀವಿ. ಇವತ್ತು ನಾನು ನಮ್ಮ ತಾಯಿ ನಮ್ಮ ತಂದೆ ಮೂರು ಜನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನಾವು ಬೆಳಗ್ಗೆ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಎಲ್ಲ ನೈವೇದ್ಯ ಮಾಡಿ ಎಳ್ಳು ಬೆಲ್ಲ ನೈವೇದ್ಯ ಮಾಡಿಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಕ್ಕಂತ ಬಂದ್ವಿ ಸರ್. ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ನಮಗೂ ತುಂಬ ಸಂತೋಷ ಆಯಿತು ಸರ್ ಇವತ್ತು ಬಂದು. ಇವತ್ತು ದೀಪದಿಂದ ದೀಪ ಬೆಳಗಿದ್ವಿ, ಶಿವಪ್ಪಂಗೆ ಮತ್ತು ಬೇರೆ ಎಲ್ಲ ದೇವರುಗಳಿಗೆಲ್ಲ ಬೆಳೆದ್ವಿ ಸರ್. ಒಳಗಡೆನೂ ದೇವಸ್ಥಾನ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಸಂತೋಷ ಆಯಿತು. ಮಾಸ 30 ದಿನಗಳ ಕಾಲ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಆಗ್ತಾ ಇತ್ತು. ಅದೇ ರೀತಿ ಇವತ್ತು ಅಂತಿಮ ದಿನ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ಮಹಾಮಂಗಳಾರತಿ ಮಾಡಿ 6 ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದೆ. ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯನ ಪೂಜೆ ಇವತ್ತು ಸಾಯಂಕಾಲ ಆಗುತ್ತೆ. 5:20 5:23 ಕಾಲ ಸ್ವಾಮಿ ಮೇಲೆ ಸೂರ್ಯನ ಪೂಜೆ ಆಗುತ್ತೆ. ಅದಕ್ಕೆಲ್ಲರಿಗೂ ದರ್ಶನದ ಭಾಗ್ಯಕ್ಕೆ ಹೊರಗಡೆ ನಾವು ಪೆಂಡಾಲ್ ಹಾಕಿ
ಎಲ್ ಇ ಡಿ ಟಿವಿಯನ್ನು ಅಳವಡಿಸಿ ಎಲ್ಲರಿಗೂ ಇಲ್ಲಿಂದ ನೇರವಾದ ದರ್ಶನದ ಭಾಗ್ಯವನ್ನು ಮಾಡ್ತೀವಿ. ಅದಾದ ನಂತರ 6 ಗಂಟೆಯಿಂದ ಎಲ್ಲರಿಗೂ ಮುಕ್ತ ದರ್ಶನಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. 6 ರಿಂದ ರಾತ್ರಿ 11 ಗಂಟೆವರೆಗೂ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತೀರ್ಥ ಪ್ರಸಾದ ಕೈಂಕರಿಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಬಂದು ಆ ಪರದೆಯ ಮೇಲೆ ಈ ಸೂರ್ಯ ಪೂಜೆಯನ್ನು ದರ್ಶನ ಮಾಡಿ ತದನಂತರ ಮೂಲಮೂರ್ತಿಯನ್ನು ದರ್ಶನ ಮಾಡಲಿ ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಷ್ಟು ಗಂಟೆಗೆ ಇದು ಸೂರ್ಯರಶ್ಮಿ ಬಂದು ಎಷ್ಟು ನಿಮಿಷ ಕಾಲ ಇರಬಹುದು ಸರ್? ಅತಿ ಹೆಚ್ಚು ಇದ್ದಿದ್ದು ಎಷ್ಟು ಸಮಯ ಕಾಲ ಸೂರ್ಯರಶ್ಮಿ? ತುಂಬ ಕಾಲಗಳಲ್ಲಿ ಸೂರ್ಯ ಒಂದು ಕಡೆ ನಿಂತ್ಕೊಳ್ಳಲ್ಲ, ಸೂರ್ಯನ ಮೂಮೆಂಟ್ಸ್ ಆಗ್ತಾ ಇರುತ್ತೆ. ಪಾದಾದಿ ಕೇಶ ಅಂತಂ, ಸ್ವಾಮಿಯ ಕೆಳಗಡೆ ಸೂರ್ಯಪಾನೆಯ ಕೆಳಗಡೆಯಿಂದ ಹಿಡಿದು ಲಿಂಗದ ಮೇಲೆ ಬರೋ ಅಷ್ಟೊತ್ತಿಗೆ 3 ನಿಮಿಷಗಳ ಕಾಲ ಆಗುತ್ತೆ. ಆ ಲಿಂಗದ ಮೇಲೆ ಎಷ್ಟೊತ್ತಿದೆ ಅನ್ನೋದು ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ. ಅದು ಅತಿ ಹೆಚ್ಚು ಸಮಯ ಯಾವಾಗಿತ್ತು ಸರ್ ಹಿಂದೆ ನೋಡಿದಾಗ? ಯಾವ ಕಾಲದಲ್ಲೂ 2 ಸೆಕೆಂಡ್ ಮೇಲೆ ನಿಂತಿಲ್ಲ ದೇವರು. ಒಂದು 5 ವರ್ಷಗಳ ಹಿಂದೆ ಒಂದು 7 ಸೆಕೆಂಡ್ಗಳ ಕಾಲ ಲಿಂಗದ ಮೇಲಿತ್ತು. ಆ ವರ್ಷ ಎಲ್ಲ ಸಮೃದ್ಧಿಯಾಗಿತ್ತು. 3 ವರ್ಷದ ಕೆಳಗಡೆ ಲಿಂಗದ ಮೇಲೆ ಬಿಳ್ಳೇ ಇಲ್ಲ. ಆವಾಗಲೇ ಕರೋನಾ ಎಲ್ಲ ಬಂದು ದೊಡ್ಡ ಇಶ್ಯೂ ಆಯಿತು. ಅದನ್ನು ಅವತ್ತೇ ತಿಳಿಸಿದೆ ಈ ಥರ ಏನೋ ತೊಂದರೆ ಇದೆ ಅಂತೇಳಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಯಾವ ತೊಂದರೆಗಳಾಗಲಿ, ರಾಜ್ಯಕ್ಕಾಗಲಿ ರಾಷ್ಟ್ರಕ್ಕಾಗಲಿ ಯಾವ ತೊಂದರೆ ಆಗದಿರಲಿ, ಈ ಸಂಕ್ರಾಂತಿಯ ಶುಭ ದಿನದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋಣ. ಸರ್, ನಾನು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಕೇಳಿದ್ದೇನೆ ಮಾತ್ರ. ಅಲ್ಲ, ಚಿಕ್ಕದಾಗಿ ದಕ್ಷಿಣಾಭಿಮುಖವಾಗಿ ಇರೋದಕ್ಕೆ ಕಾರಣ ಏನು ಅಂತ? ಚಿಕ್ಕದಾಗಿ ಹೇಳುವಂಥದ್ದು ವಿಷಯ ಅಲ್ಲ ಇದು. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ಋಷಿಗಳೆಲ್ಲ ತ್ರಿಕಾಲ ಪೂಜೆ ಅಂತೇಳಿ 3 ಭಾಗಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಪ್ರಾತರಾಂತ್ ವಾರಣಾಸ್ಯ, ಮಾಧ್ಯಾಹ್ನ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ತಮ್ಮ ತ್ರಿಕಾಲ ಪೂಜೆಯನ್ನು ಪ್ರಾತಃಕಾಲ ಕಾಶಿಯಲ್ಲೂ, ಮಧ್ಯಾಹ್ನ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲ ಶಿವನಿಗೆ ಬೆಟ್ಟದ ಮೇಲೂ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ. ಋಷಿಗಳು ಪೂಜೆ ಮಾಡಿರೋದ್ರಿಂದ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿದೆ. ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿಯಾಗಿರೋದ್ರಿಂದ ಋಷಿಗಳೆಲ್ಲ 4 ವೇದಗಳನ್ನು ಋಷಿಗಳಿಗೆ ಅರ್ಪಣೆ ಮಾಡಿದ್ದ ವಿಶೇಷತೆ ಈ ಮೂಲಮೂರ್ತಿಯ ದಕ್ಷಿಣಾಮೂರ್ತಿಯಲ್ಲಿ ವಿಶೇಷವಾಗಿದೆ.